ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ದೊಡ್ಡಗೌಡ ಪಾಟೀಲ ಇಂದು ಮತ್ತೊಮ್ಮೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಎತ್ತಿನ ಗಾಡಿಯ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದರು ಒಬ್ಬ ರೈತನಾಗಿ ರೈತರ ಸ್ವಾವಲಂಬಿ ಬದುಕಿಗೆ ಒಂದು ಸಾರಥಿಯಾದ ಎತ್ತಿನ ಗಾಡಿಯಲ್ಲಿ ಒಬ್ಬ ಸಾಮಾನ್ಯ ರೈತನಂತೆ ದೊಡ್ಡಗೌಡ ಪಾಟೀಲ ಅವರು ಎಲ್ಲರಿಗೂ ಕೈ ಮುಗಿಯುವ ದೃಶ್ಯ ರೈತರಿಗೆ ಸ್ವಾಭಿಮಾನದ ಕಿಚ್ಚು ಹಚ್ಚುತ್ತಿತ್ತು ಸವದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ದೊಡ್ಡಗೌಡ ಪಾಟೀಲ ಇಂದು ಮತ್ತೊಮ್ಮೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಎತ್ತಿನ ಗಾಡಿಯ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದರು ಸ್ಥಳೀಯ ಎಪಿಎಂಸಿ ವೃತ್ತದಿಂದ ಕಡಕೋಳ ಬ್ಯಾಂಕ್ ಸರ್ಕಲ್ ಅನೆ ಅಗಸಿ ಮತ್ತು ಗಾಂಧಿ ಚೌಕ ಮಾರ್ಗವಾಗಿ ರೋಡ್ ಶೋ ಮೂಲಕ ತಹಶೀಲ್ದಾರ್ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಸಿದ್ರು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಸಿ ನಂತರ ಒಂದು ಇಪ್ಪತ್ತು ನಿಮಿಷಕ್ಕೆ ರೋಡ್ ಶೋ ನಡೆಸಿದ್ರು ಮೆರವಣಿಗೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಜಯವಾಗಲಿ ಕುಮಾರಣ್ಣನಿಗೆ ಜಯವಾಗಲಿ ಎಂದು ಜಯಘೋಷಗಳು ಘೋಷಗಳು ಹರಿದಾಡುತ್ತಿದ್ವು ಒಬ್ಬ ರೈತನಾಗಿ ರೈತನ ಸ್ವಾವಲಂಬಿ ಬದುಕಿಗೆ ಒಂದು ಸಾರಥಿಯಾದಂತಹ ಎತ್ತಿನ ಗಾಡಿಯಲ್ಲಿ ಒಬ್ಬ ಸಾಮಾನ್ಯ ರೈತನಂತೆ ಎಲ್ಲರಿಗೂ ಕೈ ಮುಗಿಯುವಂತಹ ದೃಶ್ಯ ರೈತರಿಗೆ ಸ್ವಾಭಿಮಾನದ ಕಿಚ್ಚನ್ನ ಹಚ್ಚುತ್ತಾ ಇತ್ತು ಒಟ್ಟಾರಿಯಾಗಿ ಇಂದು ಸವದತ್ತಿಯಲ್ಲಿ ಒಬ್ಬ ರೈತ ತಾನು ಅಧಿಕಾರದ ಗದ್ದುಗೆಯಿಂದಲೇ ತನ್ನ ಹಾಗೂ ತನ್ನ ಕುಲದ ಕಷ್ಟಗಳನ್ನು ಹೋಗಲಾಡಿಸಲು ಸಾಧ್ಯವೆಂಬ ದೃಷ್ಟಿಯಿಂದ ರೈತ ಕುಲದ ಆಶೀರ್ವಾದಕ್ಕೆ ಅಣಿಯಾಗಿದ್ದೇನೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ದೊಡ್ಡಗೌಡ ಪಾಟೀಲ ನಾನೊಬ್ಬ ರೈತ ನನಗೆ ನೀವು ನೀಡಿದ ಮತ ಒಬ್ಬ ರೈತನನ್ನ ಬದುಕಿಸಿದಂತೆ ರೈತರ ಸಮಗ್ರ ಏಳಿಗೆ ಕುಮಾರಸ್ವಾಮಿ ಅವರಿಂದ ಮಾತ್ರ ಸಾಧ್ಯ ಮುಖ್ಯಮಂತ್ರಿ ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿಯೇ ಅಧಿಕಾರದ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುವೆ ಎಂದು ಶಪಥ ಮಾಡಿರುವ ಕುಮಾರನರಿಗೆ ತಾಲೂಕಿನ ಎಲ್ಲಾ ರೈತರು ಒಮ್ಮತದಿಂದ ಆಶೀರ್ವದಿಸಿ ಸಹಕರಿಸಿ ಕುಲದ ಅಭಿವೃದ್ಧಿಗೆ ಸವದತ್ತಿ ಜನತೆ ಹಾಗೂ ರೈತರು ಜೆಡಿಎಸ್ ಬೆಂಬಲಿಸಿ ಎಂದು ಹೇಳಿದರು ಈ ವೇಳೆ ಸವದತ್ತಿ ತಾಲೂಕು ಜೆಡಿಎಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಬೆಂಬಲಿಗರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಈರಣ್ಣ ಕರಿಲಿಂಗಣ್ಣನವರ್ ಜನತಾ ಟಿವಿ ಸವದತ್ತಿ